नमस्कार एल्लरिगू कन्नड एंटरटेनमेंट चैनल गे स्वागत। माइकल अजय बिग बॉस कन्नड सीजन 10 वन ऑफ द टॉप कंटेस्टेंट आगुवंतह एल्ला लक्षणगळु इवरल्लिदावे। टास्क अल्ली ईगागले किंग अंत अन्सिकोंडिरुवंतह माइकल अजय अवरु एंटरटेनमेंट जोन अल्ली स्वल्प इवर कॉन्ट्रिब्यूशन सिक्किद्रे बिग बॉस कन्नड सीजन 10 टॉप 5 कंटेस्टेंट गळल्ली इवरु कूड काणिसिकोळ्ळुवंतह एल्ला साध्यतेगळु कूड इदावे। विनाकारण यार जोतेनू जगळ माड्कोंडिल्ल, जोतेगे बेरेयवर बग्गे गॉसिप कूड इल्ल। सो ಹೀಗಾಗಿ ಇವರನ್ನ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ। ಅದರಿಂದಾಗಿನೇ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಹೀಗಾಗಿ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ। ಹಾಗೇನೇ ಚಾನೆಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅನ್ನೋದಾದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಟ್ ಮಾಡಿ। ಮೈಕಲ್ ಅಜಯ್ ಇವರ ತಂದೆ ನೈಜೀರಿಯಾದವರು, ಹಾಗೇನೇ ಇವರ ತಾಯಿ ಬೆಂಗಳೂರಿಯನ್। ಇವರು ಜನಿಸಿದ್ದು ಎಲ್ಲಿ ಅಂತ ಕೇಳೋದಾದರೆ ಲ್ಯಾಗೋಸ್ ನೈಜೀರಿಯಾದಲ್ಲಿ ಇವರು ಜನಿಸ್ತಾರೆ, ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇನೆ। ಮೈಕಲ್ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಇವರ ತಂದೆ ತಾಯಿಗೆ ಡಿವೋರ್ಸ್ ಆಗುತ್ತೆ। ಹೀಗಾಗಿ ಇವರ ತಾಯಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ, ಜೊತೆಗೆ ಮಗನನ್ನು ಕೂಡ ಕರೆದುಕೊಂಡು ಬರ್ತಾರೆ, ಅವರನ್ನು ಇಲ್ಲೇ ಬೆಳೆಸ್ತಾರೆ। ಮೈಕಲ್ ಅಜಯ್ ಅವರ ಸ್ಕೂಲ್ ಎಜುಕೇಷನ್ ಶುರುವಾಗಿದ್ದು ಊಟಿನಲ್ಲಿ, ಊಟಿಯ ಗುಡ್ ಶೆಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇವರು ತಮ್ಮ ಸ್ಕೂಲಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ। ಇದಾದ ನಂತರ ಕಾಲೇಜ್ಗೋಸ್ಕರ ಇವರು ಕೊಯಂಬತ್ತೂರಿನಲ್ಲಿ ಇರುವಂತಹ PSG ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸಿಗೆ ಜಾಯ್ನ್ ಆಗ್ತಾರೆ। ಹಾಗೇ ಇವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಅಂತ ನೀವು ಕೇಳೋದಾದರೆ, ಇವರು BSc ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ। BSc ಇನ್ ಕಂಪ್ಯೂಟರ್ ಸೈನ್ಸ್ ಇವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರುವಂಥದ್ದು। ಇನ್ನು ಮೈಕಲ್ ಅಜಯ್ ಅವರ ಹೈಟ್ ಆ್ಯಂಡ್ ವೇಟ್ ಎಷ್ಟು, ಇವರ ಡೇಟ್ ಆಫ್ ಬರ್ತ್ ಹಾಗೆಯೇ ವಯಸ್ಸು ಎಷ್ಟು ಅಂತ ನೀವು ಕೇಳೋದಾದರೆ, ಮೊದಲನೇದಾಗಿ ಇವರ ಹೈಟ್ ಬಗ್ಗೆ ಮಾತಾಡೋಣ। 5 ft 11 in ಹೈಟ್ ಇರುವಂತಹ ಇವರು 87 to 95 kg ವೇಟ್ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ। ಇನ್ನು ಇವರು ಜನಿಸಿದ್ದು 1994ರಲ್ಲಿ, ಈ ಪ್ರಕಾರವಾಗಿ ಇವರಿಗೆ ಅಟ್ ಪ್ರೆಸೆಂಟಲ್ಲಿ 29 ವರ್ಷ ವಯಸ್ಸು। ಮೈಕಲ್ ಅಜಯ್ ಅವರ ತಂದೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಆದರೆ ಇವರ ತಾಯಿಯ ಹೆಸರು ವಿಜಯಲಕ್ಷ್ಮಿ ಮುರುಗೇಶನ್ ಅನ್ನೋದಾಗಿದೆ। ಸಿಂಗಲ್ ಪ್ಯಾರೆಂಟ್ ಆಗಿದ್ದುಕೊಂಡು ಮೈಕಲ್ ಅಜಯ್ ಅವರನ್ನ ತುಂಬಾ ಚೆನ್ನಾಗಿನೇ ಬೆಳೆಸಿದ್ದಾರೆ ವಿಜಯಲಕ್ಷ್ಮಿ ಅವರು। ಚಿಕ್ಕಂದಿನಿಂದಲೇ ಸ್ಪೋರ್ಟ್ಸಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಅನ್ನು ಹೊಂದಿದ್ದಂತಹ ಮೈಕಲ್ ಅಜಯ್ ಅವರು ತಮ್ಮ ಕಾಲೇಜು ದಿನಗಳಲ್ಲಿ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ ಆಗಿದ್ದರು। ಆದರೆ ದುರಾದೃಷ್ಟ ಅನ್ನೋ ರೀತಿಯಲ್ಲಿ ಇವರ ಬೈಕ್ ಆಕ್ಸಿಡೆಂಟ್ಗೆ ಒಳಗಾಗುತ್ತೆ। ಡ್ರಂಕ್ ಡ್ರೈವರ್ ಒಬ್ಬರು ಅಂತ ಹೇಳಿದ್ರೆ, ಒಬ್ಬರು ಕುಡಿದುಕೊಂಡು ಡ್ರೈವಿಂಗ್ ಮಾಡ್ತಾ ಬಂದು ಇವರ ಕಾರಿಗೆ ಗುದ್ದುತ್ತಾರೆ। ಆ ಸಮಯದಲ್ಲಿ ಇವರ ಆ್ಯಂಕಲ್ ಅಂತ ಹೇಳಿದ್ರೆ ಪಾದದ ಬಳಿ ತುಂಬಾ ಇಂಜುರಿ ಆಗಿರುತ್ತೆ। ಸೊ ಹೀಗಾಗಿನೇ ಇವರು ಬರೋಬ್ಬರಿ 4 ತಿಂಗಳುಗಳ ಕಾಲ ಬೆಡ್ ರೆಸ್ಟನ್ನು ತಗೊಳ್ಬೇಕಾಗಿ ಬರುವಂತಹ ಸಿಚುವೇಶನ್ ಎದುರಾಗುತ್ತೆ। ಈ ಸಮಯದಲ್ಲಿ ಇವರು ಡಿಪ್ರೆಷನ್ಗೂ ಕೂಡ ಹೋಗಿದ್ರು। ನಂತರ ಇವರು ಇದರಿಂದ ಆಚೆ ಬರ್ತಾರೆ। ಹಾಗೆಯೇ ತಮ್ಮ ಕಾಲೇಜ್ ಡೇಸಲ್ಲಿ ಸೆಕೆಂಡ್ ಇಯರ್ ಸ್ಟಡಿ ಮಾಡ್ತಾ ಇರುವಾಗಲೇ 3 ತಿಂಗಳುಗಳ ಕಾಲ ಸಮ್ಮರ್ ಇಂಟರ್ನ್ಶಿಪ್ಪನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ। ಇದಾದ ನಂತರ 2013ರಲ್ಲಿ ಇವರು ತಮ್ಮ ಕರಿಯರ್ ಅನ್ನು ಶುರು ಮಾಡ್ತಾರೆ। ಮೊದಲನೇದಾಗಿ ಇವರು ತಮ್ಮ ಕರಿಯರ್ ಅನ್ನು ಶುರು ಮಾಡಿದ್ದು ಪಾರ್ಟ್ ಟೈಮ್ ರೈಟಿಂಗ್ ಕನ್ಸಲ್ಟೆಂಟ್ ಆಗಿ ಬೆಂಗಳೂರಿನ EF ಇಂಗ್ಲಿಷ್ ಟೌನ್ ಕಂಪನಿನಲ್ಲಿ ಇವರು ಈ ರೀತಿಯಾಗಿ ಕೆಲಸವನ್ನು ಮಾಡಲು ಶುರು ಮಾಡ್ತಾರೆ। ಇದರ ಜೊತೆ ಜೊತೆಗೇನೆ ಇವರು ಟ್ರಾನ್ಸ್ಫಾರ್ಮೇಷನ್ ಡ್ರೈವ್ ಫಿಟ್ನೆಸ್ಸಿಗೂ ಕೂಡ ಜಾಯ್ನ್ ಆಗ್ತಾರೆ। ಅಲ್ಲೂ ಕೂಡ ಇವರು ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಸ್ ಎ ಪರ್ಸ್ನಲ್ ಟ್ರೈನರ್ ಆಗಿ। ನಂತರದಲ್ಲಿ ಇವರು ಮಾಡ್ಲಿಂಗನ್ನು ಕೂಡ ಮಾಡಲು ಶುರು ಮಾಡಿದ್ದು, ಇದಾದ ನಂತರ ಇವರು ಸಾಕಷ್ಟು ಬ್ರ್ಯಾಂಡ್ಗಳಿಗೆ ಆ್ಯಡ್ ಪ್ರಮೋಷನನ್ನು ಕೂಡ ಮಾಡಿದ್ದಾರೆ। ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ಅಜಿಯೋ ಲೈಫ್ ಅಂತಹ ಬ್ರ್ಯಾಂಡ್ಗಳಿಗೂ ಕೂಡ ಮೈಕಲ್ ಅಜಯ್ ಅವರು ಫೋಟೋಶೂಟನ್ನು ಮಾಡಿಸಿದ್ದಾರೆ। ಇಷ್ಟೇ ಅಲ್ಲದೆ ಇವರು ಫಿನೋನಿಕ್ಸ್ ಮೆಗಾ ಮಾಡೆಲ್ ಹಂಟ್ 2019ರಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ। ನಂತರ 2020ರಲ್ಲಿ ಇವರು ಬ್ಲೆಂಡರ್ಸ್ ಫ್ರೈಡ್ ಫ್ಯಾಷನ್ ಟೂರ್ನಲ್ಲೂ ಕೂಡ ಹೆಜ್ಜೆ ಹಾಕಿದ್ದಾರೆ। ಕೇವಲ 6 ತಿಂಗಳ ಅವಧಿನಲ್ಲಿ ಬರೋಬ್ಬರಿ 25 kg ತೂಕವನ್ನು ಇಳಿಸಿಕೊಂಡು ತುಂಬಾ ಪಾಪ್ಯುಲರ್ ಆಗಿರುವಂತಹ GQ ಮ್ಯಾಗ್ಝಿನ್ನಲ್ಲೂ ಕೂಡ ಇವರು ಕಾಣಿಸಿಕೊಳ್ತಾರೆ। ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡೋಕ್ಕಿಂತ ಮೊದಲು 2020ರಲ್ಲಿ ಗೇಮ್ ರಿಯಾಲಿಟಿ ಶೋ ಆಗಿರುವಂತಹ MTV ರೋಡೀಸ್ ರಿವಲ್ಯೂಷನ್ ಇದರಲ್ಲೂ ಕೂಡ ಕಾಣಿಸಿಕೊಂಡಿದ್ರು। ಒಟ್ಟಾರೆಯಾಗಿ ಮೈಕಲ್ ಅಜಯ್ ಅವರು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಿಗರ ಮನವನ್ನು ಕೂಡ ಗೆಲ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇವರು ಟಾಪ್ 5ನಲ್ಲಿ ಕಾಣಿಸಿಕೊಳ್ತಾರಾ ಅಥವಾ ಅಟ್ಲೀಸ್ಟ್ ಟಾಪ್ 7ನಲ್ಲಾದರೂ ಕಾಣಿಸ್ಕೊಳ್ತಾರಾ ಅನ್ನೋದನ್ನು ವೇಟ್ ಮಾಡಿ ನೋಡಬೇಕು. ನಿಮ್ಮ ಪ್ರಕಾರ ಮೈಕಲ್ ಅಜಯ್ ಅವರು ಯಾವ ಪ್ಲೇಸಲ್ಲಿ ಕಾಣಿಸಿಕೊಳ್ಳಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.